ಹಾಯ್ ಫ್ರೆಂಡ್ಸ್, ಈ ಮಳೆಗಾಲ ಶುರುವಾಗ ಉಂಟಲ್ಲ ನಮ್ಮೂರಿನಲ್ಲೆಲ್ಲ ಈ ಪತ್ರೊಡೆಯನ್ನು ಮಾಡುವಂಥ ಕ್ರಮ ಉಂಟು. ಪತ್ರೊಡೆಯನ್ನು ಕೂಡ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೆಸವಿನ ಸೊಪ್ಪು ಕೂಡ, ಕೆಸವಿನ ಸೊಪ್ಪಿನಲ್ಲಿ ಪತ್ರೊಡೆ ಮಾಡುವಾಗ ಬೇರೆ ಬೇರೆ ರೀತಿಯಂಥ ಕೆಸವಿನ ಸೊಪ್ಪು ಕೂಡ ಉಂಟು. ಹಾಗೆ ನನ್ನ ಇಲ್ಲಿ ಹತ್ತಿರ ಇಲ್ಲಿ ಕಾಣ್ತಾ ಉಂಟಲ್ಲ ನಾನು ಹಿಡ್ಕೊಂಡಿರುವಂಥದ್ದು, ಇದನ್ನು ಚಳ್ಳಿ ಚೇವು ಅಂತ ಹೇಳುವಂಥದ್ದು. ಸಾಧಾರಣವಾಗಿ ತುರಿಕೆ ಕಡಿಮೆ ಇರುವಂತಹ ಒಂದು ರೀತಿಯ ಕೆಸವು, ಆಯಿತಾ. ಇದರ ದಂಟನ್ನು ಕೂಡ ನಮಗೆ ಈ ಸಾಂಬಾರು ಮಾಡೋದಾಗಲಿ ಅಥವಾ ನಾವು ಬೇರೆ ಎಂತಾದರೂ ಹುಳಿ ಕೊದಿಲು, ಹುಳಿ ಮೆಣಸಿನ ಕೊದಿಲು ಅಂತೆಲ್ಲ ಮಾಡ್ತೇವೆ. ಹಾಗೆ ಇದನ್ನೆಲ್ಲ ಮಾಡಲಿಕ್ಕಾಗ್ತದೆ, ಎಲ್ಲದಕ್ಕೂ ಕೂಡ ಆಗ್ತದೆ. ಹಾಗೆ ಇದರನ್ನು ಉಪಯೋಗಿಸಿಕೊಂಡು ನಾನು ಇವತ್ತೊಂದು ರೀತಿಯ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆ ರುಚಿಯಾಗಿರುವಂಥ ಪತ್ರೊಡೆ, ಸಾಮಾನ್ಯವಾಗಿ ಮಂಗಳೂರು ಉಡುಪಿ ಕಡೆ ಎಲ್ಲ ಜಾಸ್ತಿಯಾಗಿ ಮಾಡುವಂಥ ಪತ್ರೊಡೆ, ಆಯಿತಾ. ಇನ್ನಿಗೆ ಸೊಪ್ಪನ್ನು ಕೊಯ್ತಾ ಇದ್ದೇನೆ, ಆಯಿತಾ. ಈ ರೀತಿಯಾಗಿ ಕೊಯ್ತೇನೆ ನೋಡಿ, ಇಷ್ಟು. ಅಂದರೆ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ದಡಿ ಉಂಟಲ್ಲ ಇದನ್ನು ನಾನು ಈ ಸೊಪ್ಪು ಈ ಗಿಡದಲ್ಲಿಯೇ ಬಿಡುವಂಥದ್ದು. ಅಂದರೆ ನಮಗೆ ಬೇಕಾಗುವಾಗ ಇದನ್ನು ಕೊಯ್ದುಕೊಂಡು ನಮಗೆ ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಎಲ್ಲವನ್ನು ಕೂಡ ಈ ರೀತಿಯಾಗಿ ಕೊಯ್ದುಕೊಳ್ತೇನೆ. ನಮಗೆ ಸೊಪ್ಪು ಮಾತ್ರ ಸಾಕು ಪತ್ರೊಡೆಗೆ. ನೀಗೆ ಸೊಪ್ಪನ್ನೆಲ್ಲ ಉಂಟಲ್ಲ ಚೆನ್ನಾಗಿ ತೊಳೆದುಕೊಂಡ್ರೆ ಒಳ್ಳೆಯದು, ಬಲ ಎಲ್ಲ ಇರ್ತದೆ. ಹಾಗಾಗಿ ಎಲೆಯಲ್ಲಿ ನೀರೆಲ್ಲ ನಿಲ್ಲುವುದಿಲ್ಲ, ಪತ್ರ ಹರಿತಿನ ಅಂಶ ಒಳ್ಳೆದಿರ್ತದೆ ಈ ಕೆಸುವಿನ ಎಲೆಯಲ್ಲೆಲ್ಲ. ನಮೀಗ ಸೊಪ್ಪೆಲ್ಲ ತೊಳೆದಾಯಿತು, ಇನ್ನೀಗ ಮಸಾಲೆ ಮಾಡಲಿಕ್ಕೆ ಉಂಟು ಇದಕ್ಕೆ ಕಡಿಲಿಕ್ಕೆ. ಹಾಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆ, ಕೊತ್ತಂಬರಿ, ಮೆಂತೆ, ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಮೆಣಸಾಕಿ ಸ್ವಲ್ಪ ಮಸಾಲೆ, ಅದೊಂದು ಸ್ವಲ್ಪ ಹುರಿದುಕೊಂಡ್ರೆ ನಮಗೆ ಒಳ್ಳೆಯ ರುಚಿ ಕೂಡ ಆಗ್ತದೆ. ಚಿಕ್ಕ ಬೆಂಕಿಯಲ್ಲಿ ಇಟ್ಟುಕೊಂಡು ಒಂದು ಸ್ವಲ್ಪ ಹುರಿದುಕೊಳ್ತೇನೆ, ಪರಿಮಳ ಬರುವಲ್ಲಿವರೆಗೆ ಹುರಿದ್ರೆ ಸಾಕಾಗ್ತದೆ. ಆಯಿತಾ, ಮಸಾಲೆ ಎಲ್ಲ ಹುರಿದಾಗುವಾಗ ಕೊನೆಯಲ್ಲಿ ಸ್ವಲ್ಪ ಬೇಗ ಸ್ವಲ್ಪ ಹಾಕಿಕೊಳ್ಳೋದು. ಈಗ ಫಸ್ಟ್ ಆಯಿತು, ಇಳಿಸಿಕೊಳ್ತೇನೆ. ಫ್ರೆಂಡ್ಸ್, ಇಲ್ಲಿ ನಾನು ಪತ್ರೊಡೆಗೆ ಅಂತೇಳಿ ಒಂದು ಸೇರಿನಷ್ಟು ಬಿಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನಾವು ಮಾಮೂಲಿ ಈಚೆ ಪತ್ರೊಡೆ ಮಾಡುವಾಗ ಕುಚ್ಚಿಲಕ್ಕಿಯನ್ನು ಉಪಯೋಗಿಸಿಕೊಳ್ತಾ ಇರ್ತೇವೆ, ಇಲ್ಲಿಗೆ ಇದಕ್ಕೆ ಬಿಳ್ತಿಗೆ ಅಕ್ಕಿಯನ್ನು ಒಂದು ಸೇರಿನಷ್ಟು ಉಪಯೋಗಿಸ್ತೇನೆ. ಚೆನ್ನಾಗಿ ನೆನೆಸಿಟ್ಟಿರುವಂಥದ್ದು ಸ್ವಲ್ಪ ಬೆಲ್ಲ, ಹುಳಿ, ಉಪ್ಪು ಮತ್ತು ಒಂದು ಸ್ವಲ್ಪ ಅರಸಿನ ಹುಡಿ, ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಕಾಯಿ ಕೂಡ ತಗೊಂಡಿದ್ದೇವೆ, ಕಾಯಿ ತುರಿ. ನಮ್ಮಲ್ಲಿ ತುಂಬ ಜನ ಕೇಳುವರಿದ್ದು ಈ ಕಲ್ಲಿನಲ್ಲಿ ಕಡಿಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ ಅಂತೇಳಿ. ನಾವು ಸಾಮಾನ್ಯವಾಗಿ ಸರಿಯಾಗಿ ನೀರೆಲ್ಲ ಹಾಕಿ ಕಡಿಯೋದು ಅಂತ ಹೇಳಿ ಆದರೆ ಬೇಗ ಸಣ್ಣ ಆಗ್ತದೆ, ಮತ್ತು ಕಲ್ಲಿನಲ್ಲಿ ಒಂದು ಕುಕ್ಕಿ ಹಾಕೋದು ಅಂತೇಳಿ ಎಲ್ಲ ಕ್ರಮ ಉಂಟು, ಹಾಗಿರೋದೆಲ್ಲ ಮಾಡಿಕೊಂಡಿದ್ದು ಬೇಗ ಸಣ್ಣ ಆಗ್ತದೆ. ಇದೀಗ ಗಟ್ಟಿಯಾಗಿ ಕಡಿಯುತ್ತದೆ ನೋಡಿ, ನೀರೆಲ್ಲ ಹಾಕಿಲ್ಲ, ಈ ರೀತಿಯಾಗಿ ಕಡಿಯುತ್ತೆ. ಆಗ ಸ್ವಲ್ಪ ಹೊತ್ತು ಬೇಕಾಗ್ತದೆ, ಈಗ 20 ನಿಮಿಷ ಆಯ್ತು ನಾನು ಕಡಿ, ಇನ್ನು ಕೂಡ ಸಣ್ಣ ಆಗಲಿಲ್ಲ, ಕಡಿತಾ ಇದೆ. ಮತ್ತು ಕಡಿಯುವಾಗ ಕೂಡ ಕ್ರಮ ಉಂಟು, ಅಡ್ಡ ಹಾಕದೆ ಕಡಿಯುವಂಥದ್ದು, ಗುಪ್ತ ಕಡಿಯುವಂಥದ್ದು ಹೀಗೆ ಸ್ಟ್ರೈಟ್, ಆಗ ಸ್ಟ್ರೈಟ್ ಕಡಿದ್ರೆ ಬೇಗ ಸಣ್ಣ ಆಗ್ತದೆ ಅಂತ ಹೇಳ್ತಾರೆ. ಅಡ್ಡ ಹಾಕಿದಾಗ ಹಿಟ್ಟು ಸರಿಯಾಗಿ ಕಲ್ಲಿನ ಎಡೆಗೆ ಸಿಕ್ಕುವುದಿಲ್ಲ, ಇದ್ರೆ ಬೇಗ ಬೇಗ ಸಣ್ಣ ಆಗ್ತದೆ, ಹಾಗೆಲ್ಲ ಉಂಟು. ಫ್ರೆಂಡ್ಸ್, ಈಗ ಇದನ್ನು ನೈಸ್ ಆಗಿ ಕಡ್ದಾಗಿದೆ, ತೆಗೆದುಕೊಳ್ಳುವ ತಪ್ಪಲಾಗಿ ತೆಗೆದುಕೊಳ್ತೇನೆ. ಫ್ರೆಂಡ್ಸ್, ಇನ್ನೀಗ ನಾವು ಈ ಇದರ ಸೊಪ್ಪಿನ ದಂಡು ಉಂಟಲ್ಲ ಈ ನಡುವಿನಲ್ಲಿರುವಂತಹ ಸ್ವಲ್ಪ ದಪ್ಪ ಇರುವಂಥ ದಂಡು, ಅದನ್ನೊಂದು ಸ್ವಲ್ಪ ಕೆತ್ತಿ ತೆಗೆದುಕೊಳ್ಳುವ. ನಮಗೆ ಮಡಿಚಲಿಕ್ಕಾಗುವಾಗ ಅದು ಉಪ್ಪದ್ರಾಗ್ತದೆ ಇಲ್ಲದಿದ್ರೆ, ಹಾಗಾಗಿ ತೆಳುವಾಗಿ ತೆಗೆದುಕೊಂಡ್ರೆ ಸಾಕಾಗ್ತದೆ. ಇದರ ದಡಿಯನ್ನು ನಾವು ಪದಾರ್ಥ ಎಲ್ಲ ಮಾಡ್ತೇವೆ. ಈ ರೀತಿಯಾಗಿ ಸ್ವಲ್ಪ ಕೆತ್ತಿ ತೆಗೆದುಕೊಂಡ್ರೆ ಮಡಿಚಲಿಕ್ಕೆ ಸುಲಭ ಆಗ್ತದೆ, ಅದಕ್ಕೋಸ್ಕರ ಅಷ್ಟೇ ತೆಗೆಯೋದು. ಇನ್ನೀಗ ಹಿಟ್ಟನ್ನು ಇದಕ್ಕೆ ಒರೆಸಿಕೊಳ್ತೇನೆ, ತೆಳುವಾಗಿ ಒರೆಸಿಕೊಂಡ್ರೆ ಆಯಿತು. ಇನ್ನೀಗ ಇದರ ಮೇಲಿನಿಂದ ಇನ್ನೊಂದು ಸೊಪ್ಪನ್ನು ಈ ರೀತಿಯಾಗಿ ಇಡುವಂಥದ್ದು. ಅಡಿಗಿಟ್ಟುಕೊಳ್ಳಿಕ್ಕುಂಟಲ್ಲ ಈ ರೀತಿಯಾಗಿ ಒಂದು ಕಟ್ಟೆ ಏನಾದರೂ ಇದ್ದರೆ ಉಂಟಲ್ಲ,
ಚಿಟ್ಟೆಯ ಕಟ್ಟೆಯ ಇದ್ದರೆ ನೈಸಾಗಿದ್ರೆ ನಮಗೆ ಒರೆಸಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ. ಇಟ್ಟು ಸ್ವಲ್ಪ ಕಲ್ಲು ತೊಳೆಯುವ ನೀರೆಲ್ಲ ಸೇರಿಸಿ ಸ್ವಲ್ಪ ತೆಳು ಮಾಡಿಕೊಂಡೆ, ಒರೆಸಲಿಕ್ಕೆ ಸುಲಭ ಆಗ್ತದೆ, ಬೇಗ ಬೇಗ ಆಗ್ತದೆ. ನೋಡಿ ಈಗ ಫುಲ್ ಒರೆಸಿ ಆದ್ಮೇಲೆ ಇದನ್ನ ಈ ರೀತಿಯಾಗಿ ಮಡಿಚಿಕೊಳ್ಳುವಂಥದ್ದು, ಇದಕ್ಕೆ ಕೂಡ ಹೀಗೆ ಒರೆಸಿಕೊಳ್ಳುವಂಥದ್ದು. ನೋಡಿ ಸರಿಯಾಗಿ ಹಿಟ್ಟು ಹಚ್ಚಿಕೊಂಡ್ರೆ ಒಳ್ಳೇದಾಗ್ತದೆ. ಇನ್ನು ಈ ಚಬದಿ ಕೂಡ ಅದೇ ರೀತಿಯಲ್ಲಿ ಲೆವೆಲ್ ಆಗಿ ಮಡಿಚಿಕೊಳ್ತೇನೆ, ಟೈಟಾಗಿ ಮೂರೆಲ್ಲ ಇಟ್ಟ ಮೇಲೆ ಟೈಟಾಗಿ ಹೀಗೆ ಮಡಿಚಿಕೊಂಡು ಹೋಗುವಂಥದ್ದು. ಇನ್ನು ಕಟ್ಟಿನ ಪಾತ್ರದಲ್ಲಿಟ್ಟು ಬೇಯಿಸಿಕೊಂಡ್ರೆ ಆಯಿತು. ಇನ್ನೀಗ ಇದನ್ನು ಮುಚ್ಚಿಟ್ಟು ಸಾಧಾರಣ ಒಂದು 40 ನಿಮಿಷಗಳಷ್ಟೊತ್ತು ಬೇಯಿಸಿದರೆ ಸಾಕಾಗ್ತದೆ, ಸರಿಯಾಗಿ ಬೇಯ್ತದೆ. ಬನ್ನಿ ಫ್ರೆಂಡ್ಸ್, ಇದು ಸಾಧಾರಣ 3/4 ಗಂಟೆಗಳಷ್ಟು ತಾಯ್ತು ಆಯ್ತಾ ಬೇಯಿದು. ಒಳ್ಳೆ ಸೆಕೆ ಬರ್ತಾ ಉಂಟು, ಬೆಂದಿದೆ ನೋಡಿ, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇಷ್ಟಾದ್ರೆ ಸಾಕು, ಇದು ನಿಮಗೆ ತಣಿಲಿ. ಫ್ರೆಂಡ್ಸ್, ಇದು ಒಳ್ಳೆ ತಣ್ದಿರುವಂತಹ ಪತ್ರೊಡೆ ಆಯಿತಾ, ಸ್ವಲ್ಪ ತಣಿಲಿಕ್ಕೆ ಬಿಟ್ಟಿದ್ದೆ, ಯಾವ ರೀತಿಯಾಗಿ ಆಗುಂಟು ಅಂತೇಳಿ ನೋಡಿ. ಇನ್ನೀಗ ಇದನ್ನು ರೌಂಡ್ ರೌಂಡ್ ಆಗಿ ಕಟ್ ಮಾಡಿಕೊಳ್ತೇನೆ. ಎಲ್ಲವನ್ನು ಕೂಡ ತುಂಡು ಮಾಡಿ ಆಯಿತು. ಫ್ರೆಂಡ್ಸ್, ಇನ್ನೀಗ ಈ ತುಂಡುಗಳನ್ನು ಉಂಟಲ್ಲ, ನಾವು ಹಂಚಿನಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಇದನ್ನು ಬಿಸಿ ಮಾಡಲಿಕ್ಕೆ ಉಂಟು ಆಯಿತಾ, ಒಳ್ಳೆ ರೋಸ್ಟ್ ಆಗಬೇಕು, ಆಗ ಒಳ್ಳೆ ರುಚಿ ಆಗ್ತದೆ. ಹಾಗೆ ಈಗ ಹಂಚನ್ನೊಂದು ಬಿಸಿ ಆಗಲಿಕ್ಕೆ ಅಂತ ಅಲ್ಲಿ ಇಟ್ಟಿದ್ದೇನೆ, ಯಾಕೆ ಈಗ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತೇನೆ. ತಿನ್ನಲಿಕ್ಕಾಗುವ ಹೊತ್ತಿಗಾಗುವಾಗ ಹೀಗೆ ಎಣ್ಣೆ ಹಾಕಿ ಬೇಕಾದಾಗೆ ಬಿಸಿ ಮಾಡಿಕೊಂಡು ತಿನ್ಬೋದು. ಈಗ ಎಣ್ಣೆಯಲ್ಲಿ ಇಟ್ಟುಕೊಂಡು ಬೇಯಿಸಿದರೆ ಆಯಿತು, ಬೆಂದಾಗಿದೆ ಒಂದು ರೌಂಡು, ರೋಸ್ಟ್ ಆಗಲಿಕ್ಕೆ ಬಿಸಿ ಬಿಸಿ ತಿನ್ನಲಿಕ್ಕೆ ಅನ್ನಿಸ್ತದೆ. ಮೇಲಿನ ಬದಿಯಿಂದ ಕೂಡ ಸ್ವಲ್ಪ ಎಣ್ಣೆ ಕೊಟ್ಟು ಬಿಡುವ. ಒಳ್ಳೆ ಕರಕುರು ಅಂತೇಳಿ ಆಗಬೇಕು. ತೆಂಗಿನ ಎಣ್ಣೆ ಬೆಸ್ಟ್ ಇದಕ್ಕೆ. ಎರಡು ಬದಿ ಕೂಡ ರೋಸ್ಟ್ ಮಾಡಿಕೊಳ್ಳುವ. ಸೂಪರ್, ಸಂಗತಿ ರೆಡಿ ಆಯ್ತು. ಈಗ ನೋಡಿ ರೋಸ್ಟ್ ತೆಗೆದು ತಟ್ಟೆಯಲ್ಲಿ ಇಡೋದು, ಬಿಸಿ ಬಿಸಿ ತಿಂದರೆ ಆಯ್ತು. ಎಲ್ಲವನ್ನು ಕೂಡ ಹೀಗೆ ಕಾಯಿಸ್ತೇನೆ, ತವಾ ಫ್ರೈ, ಪತ್ರೊಡೆ ತವಾ ಫ್ರೈ. ಇನ್ನೆಲ್ಲರೂ ಕೂತ್ಕೊಂಡು ಇದನ್ನೊಂದು ತಿಂದು ಹೇಗೆ ಆಗಿದೆ ಅಂತ ಹೇಳಿ ನೋಡುವ ಆಯ್ತಾ. ಬಿಸಿ ಬಿಸಿ ಇರುವಾಗಲೇ ತಿನ್ನೋದು ಎಲ್ಲರೂ ಸಹ ಒಳ್ಳೆದಾಗ್ತದೆ. ಅಂದ್ರೆ ಸ್ಪೆಷಲ್ ಟೇಸ್ಟ್ ಅಂತ ಬರ್ತದೆ ಅಂತ ಹೇಳಿದ್ರೆ ಈ ರೋಸ್ಟ್ ಮಾಡುವಾಗ ಒಂದು ಕ್ರಿಸ್ಪಿನೆಸ್ ಬರ್ತದೆ. ಫ್ರೆಂಡ್ಸ್, ನಮ್ಮ ಚಾನೆಲ್ ಅಲ್ಲಿ ಈ ಸೊಪ್ಪನ್ನು ಕೊಚ್ಚಿ ಹಾಕಿ ಮಾಡುವಂತಹ ಪತ್ರೊಡೆಯನ್ನು ಕೂಡ ನಾನು ಈ ಮೊದಲೇ ಮಾಡಿದ್ದೇನೆ. ಆ ರೀತಿಯಾಗಿ ಮಾಡುವುದಾದ್ರೆ ಅದನ್ನು ಕೂಡ ನೋಡಿಕೊಂಡು ನೀವು ಮಾಡಿಕೊಳ್ಬಹುದು ಆಯ್ತಾ. ಹೀಗೆ ಅಂತ ಹೇಳಿ ಆದ್ರೆ ಈ ರೀತಿಯಾಗಿ ಕೂಡ ಮಾಡಿಕೊಳ್ಬಹುದು. ನಮ್ಮ ಸೈಡಲ್ಲೆಲ್ಲ ತುಂಬಾ ಫೇಮಸ್ ಇದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಖುಷಿ ಆಯಿತು ಅಂತೇಳಿ ಬಯಸ್ತೇನೆ. ಈಗ ಇನ್ನೀಗ ಆಟಿ ಶುರು ಆಗ್ತಾ ಉಂಟು, ಅದೇ ರೀತಿಯಲ್ಲಿ ಕೆಸವಿನ ಸೊಪ್ಪೆಲ್ಲ ಬೆಳೀಲಿಕ್ಕೆ ಶುರು ಆಯಿತು ನಮ್ಮಲ್ಲೆಲ್ಲ. ಹಾಗೆ ಈ ವಿಡಿಯೋನ ನಾನು ಇವತ್ತು ಮಾಡಿದ್ದೇನೆ, ಹಾಗೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ಹೀಗಾಗ್ತದೆ ಅಂತೇಳಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕೂಡ ಹಂಚಿಕೊಳ್ಳಿ. ಹಾಗಾದರೆ ಇಂತಹ ವಿಶೇಷವಾದಂಥ ವಿಡಿಯೋಗಳನ್ನು ಇನ್ನೂ ಕೂಡ ಬರ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.